ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗಿದ್ದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕೋಟ್ಯಾಂತರ ಜನರ ಸಾಕಷ್ಟು ದಿನಗಳ ಕನಸು ನನಸಾಗಿದೆ. ಈ ಕ್ಷಣವನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ಬಹಳ ಸಂಭ್ರಮದಿಂದ ಆಚರಿಸಿದರು. ರಾಮನು ಮರಳಿ ತನ್ನ ಮನೆಗೆ ಬಂದಿದ್ದು ಎಲ್ಲರಿಗೂ ಸಂತೋಷವೇ. 500 ವರ್ಷಗಳಿಂದಲೂ ಅಯೋಧ್ಯೆಯಲ್ಲಿ ಬಹಳಷ್ಟು ಹೋರಾಟಗಳು ನಡೆದವು, ಬಹಳಷ್ಟು ಮತ ಕಲಹಗಳು ಕೂಡ ನಡೆದವು. ಆ ಸಮಯದಲ್ಲಿ ಸಾವಿರಾರು ಮಂದಿ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಆನಂತರ ಸುಪ್ರೀಂ ಕೋರ್ಟ್ನಿಂದ ನ್ಯಾಯಯುತವಾದ ತೀರ್ಪು ಬಂದಿದ್ದರಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುವುದು ಸಾಧ್ಯವಾಯಿತು. ಆದರೆ ಇದೆಲ್ಲವೂ ಹೀಗೆ ನಡೆಯುತ್ತಿದ್ದರೆ ಈ ಅಯೋಧ್ಯೆ ರಾಮ ಮಂದಿರಕ್ಕೋಸ್ಕರ ಸೌದಿ ರಾಜನು ಭಾರಿ ಮೊತ್ತದ ದೇಣಿಗೆಯನ್ನು ಕೊಟ್ಟರೆಂದು ತಿಳಿದಿದೆ. ಇಷ್ಟಕ್ಕೂ ಯಾರು ಈ ಸೌದಿ ರಾಜ? ಇವರು ರಾಮ ಮಂದಿರಕ್ಕೆ ಎಷ್ಟು ದೇಣಿಗೆ ನೀಡಿದ್ದಾರೆ? ಇದೆಲ್ಲವೂ ಕೂಡ ನಿಜವಾ ಎಂಬುದರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸೌದಿ ಅರೇಬಿಯಾದವರು ಅಯೋಧ್ಯೆ ರಾಮ ಮಂದಿರಕ್ಕೆ ದೇಣಿಗೆ ಕೊಡುವುದೆಂದರೇನು? ಇದು ನಿಜಕ್ಕೂ ಆಶ್ಚರ್ಯವಾಗಿದೆಯಲ್ಲವೇ? ಅಸಲಿಗೆ ಅವರು ನಮ್ಮ ಹಿಂದೂ ದೇವರ ಮೇಲೆ ಅಷ್ಟು ಭಕ್ತಿ ತೋರಿಸುವುದು ನಿಜವೇನಾ ಅನಿಸುತ್ತದಲ್ಲವೇ? ಹೌದು ಸ್ನೇಹಿತರೆ, ನಿಜವಾಗಿಯೂ ಸೌದಿಗೆ ಸೇರಿದಂತಹ ರಾಜ ಅಯೋಧ್ಯೆ ರಾಮ ಮಂದಿರಕ್ಕೆ ಭಾರಿ ಮೊತ್ತವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಜವಾಗಿಯೂ ಸೌದಿಗೆ ಸೇರಿದವರ ಕುರಿತು ನಾವು ಬಹಳಷ್ಟು ಕೇಳಿದ್ದೇವೆ. ಅವರು ಬಹಳ ಶ್ರೀಮಂತರೆಂದು, ಇನ್ನು ಅವರ ಬಳಿ ಬಹಳಷ್ಟು ಹಣವಿರುತ್ತದೆಂದು, ಅವರು ಲಕ್ಸುರಿ ಲೈಫ್ ಲೀಡ್ ಮಾಡುತ್ತಾರೆಂದು, ಅಲ್ಲಿರುವವರು ಸಾಮಾನ್ಯವಾಗಿ ರಾಯಲ್ ಲೈಫ್ ನಡೆಸುತ್ತಾರೆಂದು, ಮತ್ತು ಹೇಳಬೇಕೆಂದರೆ ಈ ಭೂಮಿಯ ಮೇಲೆ ಅತಿ ಹೆಚ್ಚು ಹಣ ಖರ್ಚು ಮಾಡುವವರು ಸೌದಿ ಅರೇಬಿಯಾದವರು ಎಂದು ಹೇಳುತ್ತಿರುತ್ತಾರೆ. ಆದರೆ ಈಗ ಆ ಸೌದಿ ರಾಜರು ಅಯೋಧ್ಯೆ ರಾಮ ಮಂದಿರಕ್ಕೆ ಭಾರಿ ಮೊತ್ತದ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ಸೌದಿ ರಾಜನಿಗೆ ನಮ್ಮ ಭಾರತ ದೇಶದ ಮೇಲೆ ಬಹಳ ಗೌರವವಿದೆ. ಅಷ್ಟೇ ಅಲ್ಲದೆ ಆತನು ನಮ್ಮ ಹಿಂದೂ ದೇವರುಗಳನ್ನು ಬಹಳ ಭಕ್ತಿಯಿಂದ ಕಾಣುತ್ತಾನೆಂದು ಕೂಡ ತಿಳಿದಿದೆ. ಇದೇ ಭಕ್ತಿಯಿಂದಲೇ ಮೊಹಮ್ಮದ್ ಬಿನ್ ಸಲ್ಮಾನ್ ಎಂಬ ಸೌದಿಯ ಧನವಂತನಾದ ರಾಜ ಅಯೋಧ್ಯೆಗೆ ಭಾರಿ ಮೊತ್ತದ, ಒಂದೇ ಬಾರಿ 50 ಕೆಜಿಗಳಷ್ಟು ಬಂಗಾರವನ್ನು ಶ್ರೀರಾಮ ಟ್ರಸ್ಟ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆ ಬಂಗಾರವು ಕೋಟಿಗಟ್ಟಲೆ ಬೆಲೆ ಬಾಳುತ್ತದೆ. ಶ್ರೀರಾಮ ಮಂದಿರದ ಆಲಯ ಅಧಿಕಾರಿಗಳು ಕೂಡ ಸೌದಿ ರಾಜನು ಕೊಟ್ಟಂತಹ ದೇಣಿಗೆಯನ್ನು ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಇನ್ನು ಈ ಬಂಗಾರದಿಂದ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯನ್ನು ಡಿಸೈನ್ ಮಾಡಿಸಲಾಗುತ್ತಿದೆ. ಅಷ್ಟೇ ಅಲ್ಲದೆ 2021ರಲ್ಲಿ ದುಬೈಯಲ್ಲಿ ಹಿಂದೂ ದೇವಾಲಯವನ್ನು ನಿರ್ಮಿಸಿದ್ದಾರೆ. ದುಬೈಯಲ್ಲಿನ ಜಬೆಲ್ ಅಲಿ ಪ್ರಾಂತ್ಯದಲ್ಲಿ ಸ್ವತಃ ದುಬೈ ವಾಸಿಗಳೇ ಹಿಂದೂ ದೇವಾಲಯವನ್ನು ನಿರ್ಮಿಸಿ ಹಿಂದೂಗಳನ್ನು ಆಹ್ವಾನಿಸಿದ್ದಾರೆ. ಆ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ಕೂಡ ನಡೆಸಿದ್ದಾರೆ. ಆ ಆಲಯದಲ್ಲಿ ಶಿವ ಪಾರ್ವತಿಯರ ವಿಗ್ರಹಗಳು, ರಾಮ ಸೀತೆಯರ ವಿಗ್ರಹಗಳ ಜೊತೆ ಒಟ್ಟು 16 ಮಂದಿ ಹಿಂದೂ ದೇವತಾ ಮೂರ್ತಿಯರನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು ಆ ಮಂದಿರವನ್ನು ಅಲ್ಲಿರುವ ಹಿಂದೂಗಳು ಮಾತ್ರವೇ ಅಲ್ಲದೆ ಮುಸ್ಲಿಂ ಮತ ಬಾಂಧವರು ಕೂಡ ಭೇಟಿ ನೀಡಿ ದರ್ಶನ ಪಡೆಯುತ್ತಿರುತ್ತಾರೆ. ಆ ದೇವಾಲಯವನ್ನು ಬಹಳ ಅಂದವಾಗಿ ಮತ್ತು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಇವುಗಳನ್ನೆಲ್ಲ ನೋಡುತ್ತಿದ್ದರೆ ಸೌದಿ ರಾಜನು ರಾಮ ಮಂದಿರಕ್ಕೆ ಭಾರಿ ಮೊತ್ತದ ದೇಣಿಗೆಯನ್ನು ಕೊಟ್ಟಿರುವುದು ನಿಜವೆನಿಸುತ್ತದೆ. ಅಷ್ಟೇ ಅಲ್ಲದೆ ಈಗಾಗಲೇ ಕೆಲವು ಮಂದಿ ಮುಸ್ಲಿಂ ವ್ಯಕ್ತಿಗಳು ಕೂಡ ರಾಮ ಮಂದಿರಕ್ಕೆ ದೇಣಿಗೆಯನ್ನು ನೀಡಿರುವುದಲ್ಲದೆ ರಾಮನ ಮೇಲಿರುವ ಭಕ್ತಿಯನ್ನು ತೋರಿಸಿದ್ದಾರೆ. ಕಾಶಿ ಪ್ರಾಂತದಲ್ಲಿರುವ 22 ಕುಟುಂಬಗಳು ಈ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿಗಳಷ್ಟು ದೇಣಿಗೆಯನ್ನು ನೀಡಿದ್ದಾರೆ. ಅಲ್ಲಿರುವ ಮುಸ್ಲಿಂ ಕುಟುಂಬಕ್ಕೆ ಸೇರಿದಂತಹ ಇಕ್ರಾ ಅನ್ವರ್ ಖಾನ್ ಎಂಬ ಯುವತಿಯು ಕೈ ಮೇಲೆ ಶ್ರೀರಾಮನ ಹಚ್ಚೆಯನ್ನು ಹಾಕಿಸಿಕೊಳ್ಳುವುದರ ಮೂಲಕ ಶ್ರೀರಾಮನ ಮೇಲಿರುವ ಭಕ್ತಿಯನ್ನು ನಿರೂಪಿಸಿಕೊಂಡಿದ್ದಾಳೆ. ತಾನು ಮುಸ್ಲಿಂ ಮತಕ್ಕೆ ಸೇರಿದರೂ ಕೂಡ ಆಕೆಗೆ ಹಿಂದೂ ದೇವರಾದ ಶ್ರೀರಾಮನ ಮೇಲೆ ಬಹಳ ಗೌರವವಿದೆ ಎಂದು, ನನಗೆ ರಾಮನ ಮೇಲೆ ಹೆಚ್ಚು ಭಕ್ತಿ ಇದೆ ಎಂದು ಆಕೆಯೇ ಹೇಳಿದ್ದಾಳೆ. ಅಲ್ಲದೆ ರಾಮ ಮಂದಿರಕ್ಕೆ ದೇಣಿಗೆಯಾಗಿ ಆಕೆಯೂ ಕೂಡ 11,000 ರೂಪಾಯಿಗಳನ್ನು ನೀಡಿದ್ದಾಳೆ. ನಿಜವಾಗಿಯೂ ಇದೆಲ್ಲವೂ ಆಶ್ಚರ್ಯ ಪಡುವಂತಹ ವಿಷಯಗಳೆಂದು ಹೇಳಬಹುದು. ಇನ್ನು ಗುಜರಾತ್ ನಲ್ಲಿರುವ ಮುಸ್ಲಿಂ ಡಾಕ್ಟರ್ ದಂಪತಿಗಳಾದ ಡಾಕ್ಟರ್ ಹಮೀದ್ ಮನ್ಸೂರಿ ಮತ್ತು ಮುಮ್ತಾಜ್ ಮನ್ಸೂರಿ ಕುಟುಂಬವು 1,50,000 ಕೊಟ್ಟಿದ್ದಲ್ಲದೆ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಶ್ರೀರಾಮನ ದರ್ಶನವನ್ನು ಸಹ ಪಡೆದಿದ್ದಾರೆ.
ಸ್ನೇಹಿತರೆ, ಅಸಲು ನಮ್ಮ ಹಿಂದೂ ದೇವಾಲಯಗಳ ಮೇಲೆ ಕನಿಷ್ಠ ಪಕ್ಷ ಕಣ್ಣೆತ್ತಿ ಕೂಡ ನೋಡದ ನಮ್ಮ ಮುಸ್ಲಿಂ ಸೋದರರು ಈಗ ರಾಮ ಮಂದಿರಕ್ಕೆ ಬಂದಿದ್ದಾರೆ ಎಂದರೆ ಈ ವಿಷಯವು ಬಹಳ ಸಂತೋಷವನ್ನುಂಟು ಮಾಡುತ್ತದೆ. ಇನ್ನು ಜನ್ಪುರದಲ್ಲಿ ಮಹಮ್ಮದ್ ಅಬ್ದುಲ್ ಕಾದಿರ್ ಎಂಬ ಮುಸ್ಲಿಂ ವ್ಯಕ್ತಿ ಕೂಡ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ 111,000 ರೂಪಾಯಿಗಳನ್ನು ನೀಡಿ ರಾಮನ ಮೇಲಿರುವ ಭಕ್ತಿಯನ್ನು ತೋರಿಸಿದ್ದಾರೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಮುಸೀಪುರ್ಗೆ ಸೇರಿದಂತಹ ಮಹಮ್ಮದ್ ಸಮರ್ಜಿನಿ ಎಂಬ ಬಿಜೆಪಿ ಮುಖಂಡ ಖಾಕಿ ವಸ್ತ್ರವನ್ನು ಧರಿಸಿ ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ. ಇದರ ಬಗ್ಗೆ ಟಿವಿ ಚಾನೆಲ್ಗಳಲ್ಲಿ ಸುದ್ದಿಯೂ ಪ್ರಸಾರವಾಗಿತ್ತು. ಅಷ್ಟೇ ಅಲ್ಲದೆ ಆತನು ಸಂಪಾದಿಸಿದಂತಹ 2 ಪ್ಲಾಟ್ಗಳನ್ನು ರಾಮ ಮಂದಿರದ ನಿರ್ಮಾಣಕ್ಕೆ ದೇಣಿಗೆಯನ್ನಾಗಿ ನೀಡಿದ್ದಾನೆ. ನಿಜವಾಗಿಯೂ ಇದು ಗರ್ವಪಡುವ ವಿಷಯವೆಂದು ಹೇಳಬಹುದು. ಅಯೋಧ್ಯೆಯಲ್ಲಿ ಜನವರಿ 22 ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಎಂದು ತಿಳಿದ ತಕ್ಷಣವೇ ಕೆಲವು ಮುಸ್ಲಿಂ ಮಹಿಳೆಯರು ಶ್ರೀರಾಮನಿಗೆ ಸ್ವತಃ ವಿಶೇಷ ಪೂಜೆಗಳನ್ನು ಮಾಡಿದ್ದಾರೆಂದು, ಭಕ್ತಿಯಿಂದ ನಮಸ್ಕರಿಸಿದ್ದಾರೆಂದು ತಿಳಿದಿದೆ. ಯೂಟ್ಯೂಬರ್ ಆದಂತಹ ಶಬನಮ್ ಶೇಖ್ ಎಂಬ ಮುಸ್ಲಿಂ ಯುವತಿ ಮುಂಬೈನಿಂದ ಅಯೋಧ್ಯೆಯವರೆಗೂ ಕಾಲ್ನಡಿಗೆಯಲ್ಲಿಯೇ ಬಂದು ಶ್ರೀರಾಮನ ದರ್ಶನ ಪಡೆದಿದ್ದಳು. ಆಕೆಯು ಮುಸ್ಲಿಮರ ಹಾಗೆ ವಸ್ತ್ರಗಳನ್ನು ಧರಿಸಿದ್ದರೂ ಕೂಡ ಕುತ್ತಿಗೆಯಲ್ಲಿ ರಾಮನ ಟವಲ್ ಹಾಕಿಕೊಂಡು ಶ್ರೀರಾಮನ ಬಾವುಟವನ್ನಿಡಿದು ಪಾದಯಾತ್ರೆ ಮಾಡಿದ್ದಳು. ಆ ಸಮಯದಲ್ಲಿ ಈ ಸುದ್ದಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಕೂಡ ಆಗಿತ್ತು. ಕೆಲವು ವಾಹಿನಿಗಳಿಗೆ ಸ್ವತಃ ಆಕೆಯೇ ರಾಮನ ಭಕ್ತಿಯ ಬಗ್ಗೆ ವಿವರಿಸಿದ್ದಳು. ನಾನು ಹಿಂದೂಯಿಸಂ ವಾತಾವರಣದಲ್ಲಿ ಬೆಳೆದಿದ್ದೇನೆಂದು, ನನಗೆ ಹಿಂದೂ ಮತವೆಂದರೆ ಬಹಳ ಗೌರವವೆಂದು ಸಹ ಹೇಳಿದ್ದಾಳೆ. ನಂತರ ಮುಸ್ಲಿಂ ಮೋರ್ಚಾ ಅಧ್ಯಕ್ಷರಾದ ಪಾಷಾ ಇನ್ನೂ ಕೆಲವು ಮುಸ್ಲಿಂ ವ್ಯಕ್ತಿಗಳ ಜೊತೆ ರಾಮ ಮಂದಿರಕ್ಕೆ ಭೇಟಿ ನೀಡಿ ಶ್ರೀರಾಮನ ದರ್ಶನ ಪಡೆದಿದ್ದಾರೆ. ಶ್ರೀರಾಮನ ಟವಲ್ಗಳನ್ನು ಹಾಕಿಕೊಂಡ ಇವರು ತಮ್ಮ ಆಚಾರದ ಪ್ರಕಾರ ತಲೆಯ ಮೇಲೆ ಟೋಪಿ ಹಾಕಿಕೊಂಡು ಅಯೋಧ್ಯೆಗೆ ಬಂದಿದ್ದರಿಂದ ಅಲ್ಲಿನ ಮೀಡಿಯಾ ದೃಷ್ಟಿಯಲ್ಲಿ ಬಹಳ ಬೇಗ ಬಿದ್ದಿದ್ದರು. ಆಗ ಅವರು ಮೀಡಿಯಾಗೆ ಬಹಳ ವಿಷಯಗಳನ್ನು ಹೇಳಿದರು. ಇಸ್ಲಾಂ ಮತವು ಹುಟ್ಟಿ 100 ವರ್ಷಗಳಾಗಿರಬಹುದು, ಆದರೆ ರಾಮನು 1,000 ವರ್ಷಗಳ ಹಿಂದೆಯೇ ಜನ್ಮ ತಾಳಿದ್ದಾನೆ. ಅಷ್ಟೇ ಅಲ್ಲದೆ ಬಾಬ್ರಿ ಮಸೀದಿಯ ಬಗ್ಗೆಯೂ ಕೂಡ ಆತನು ಬಹಳ ಹೇಳಿದ್ದಾರೆ. ನಮ್ಮ ಪೂರ್ವಿಕರು ಕೂಡ ಹಿಂದೂಗಳು ಇರಬಹುದು ಎಂದು ಹೇಳಿದ್ದಾರೆ. ದೇವರ ವಿಷಯದಲ್ಲಿ ಮತ ಕಲಹಗಳು ಇರಬಾರದೆಂದು, ಎಲ್ಲರೂ ಒಂದೇ ಎಂದರು. ಶ್ರೀರಾಮನನ್ನು ನೋಡಿದರೆ ಒಬ್ಬ ಅಣ್ಣ ಅಥವಾ ಒಬ್ಬ ತಮ್ಮ ನೆನಪಾಗುತ್ತಾನೆ ಎಂದು ಹೇಳಿದರು. ಯಾರಾದರೂ ಸರಿ ನನ್ನನ್ನು ಕೇಳಿದರೆ ರಾಮರಾಜ್ಯವು ಬರಬೇಕೆಂದು ಹೇಳುತ್ತೇನೆ. ಶ್ರೀರಾಮನು ಮರಳಿ ತನ್ನ ಜನ್ಮಸ್ಥಳಕ್ಕೆ ಬಂದಿದ್ದು ಬಹಳ ಸಂತೋಷವಾಗಿದೆ ಎಂದು ಮೀಡಿಯಾ ಮುಂದೆ ಹೇಳಿದರು. ಹೀಗೆ ಅವರೊಬ್ಬರೇ ಅಲ್ಲದೆ ಬಹಳ ಮಂದಿ ಮುಸ್ಲಿಂ ಸೋದರರು ರಾಮನ ಬಗ್ಗೆ ಮಹತ್ವವಾಗಿ ಹೇಳುತ್ತಾ ಬಂದಿದ್ದಾರೆ. ಅಂದರೆ ಮುಸ್ಲಿಂ ಬಾಂಧವರಿಗೂ ಕೂಡ ಶ್ರೀರಾಮನ ಮೇಲೆ ಎಷ್ಟು ಭಕ್ತಿ ಇದೆ ಎಂದು ಅರ್ಥವಾಗುತ್ತದೆ. ನಿಜ ಹೇಳಬೇಕೆಂದರೆ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಎಂದರೆ ಇದೇ ಇರಬಹುದೇನೋ ಅಲ್ಲವೇ? ಹೀಗೆ ಮತಗಳ ನಡುವೆ ಭೇದವಿಲ್ಲದೆ ಒಂದಾಗಿದ್ದರೆ ಮಾತ್ರ ಇದಕ್ಕೂ ಮೀರಿದಂತಹ ವರ ದೇಶಕ್ಕೆ ಮತ್ತೊಂದಿಲ್ಲ ಎಂದು ಹೇಳಬಹುದು. ಸ್ನೇಹಿತರೆ, ಮಾಮೂಲಿಯಾಗಿಯೇ ಕೆಲವು ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಜೀವಿಸುತ್ತಿರುತ್ತಾರೆ. ಆದರೆ ಈಗ ಈ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಈ ಸಮಯದಲ್ಲಿ ಬಹಳ ಮಂದಿ ಮುಸ್ಲಿಂ ಬಾಂಧವರು ಅಯೋಧ್ಯೆಗೆ ಬರುವುದು, ದೇಣಿಗೆಯನ್ನು ಕೊಡುವುದನ್ನು ನೋಡುತ್ತಿದ್ದರೆ ಎಲ್ಲರೂ ಒಂದಾಗುತ್ತಿದ್ದಾರೆ ಎಂದು ಅರ್ಥವಾಗುತ್ತಿದೆ. ನಮ್ಮ ಭಾರತ ದೇಶಕ್ಕೆ ಸೇರಿದವರು ಮಾತ್ರವಲ್ಲದೆ ಇತರ ಬೇರೆ ಬೇರೆ ದೇಶಗಳಿಗೆ ಸೇರಿದಂತಹ ಹಿಂದೂ ಮತಸ್ಥರು ಕೂಡ ಶ್ರೀರಾಮನಿಗೆ ಭಾರಿ ಮೊತ್ತದ ದೇಣಿಗೆಯನ್ನು ನೀಡುತ್ತಿರುವುದು ಬಹಳ ವಿಶೇಷವಾದ ಮತ್ತು ಮಹತ್ವವಾದ ವಿಷಯವೇ. ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ಇಷ್ಟು ಮಂದಿ ಮುಸ್ಲಿಂ ವ್ಯಕ್ತಿಗಳು ಹಿಂದೂ ಮಂದಿರಗಳಿಗೆ ಇಷ್ಟೊಂದು ದೇಣಿಗೆಯನ್ನು ಕೊಟ್ಟಿರುವುದು ಇತಿಹಾಸದಲ್ಲಿಯೇ ಇಲ್ಲವೇನೋ ಅಲ್ಲವೇ? ಯಾವುದೇನೇ ಆಗಲಿ, ಶ್ರೀರಾಮನ ಆಗಮನದಿಂದ ಮತ್ತೆ ಈ ಭೂಮಿಯು ರಾಮರಾಜ್ಯವಾಗಲಿ ಎಂಬುದು ನಮ್ಮ ಆಶಯ. ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.